ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿರುವ ಎಲ್ಲ ವೀಕ್ಷಕ ದೇವರುಗಳಿಗೆ ಕೃತಜ್ಞತೆಗಳು. ಹಾಗೂ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ 4ನೇ ತರಗತಿಯ ಗಣಿತ ವಿಷಯದ ಕಲಿಕಾ ಬಲವರ್ಧನೆ ಚಟುವಟಿಕೆಗಳಲ್ಲಿ ಕಲಿಕಾಫಲ 10ರ ಬಗ್ಗೆ ನೋಡೋಣ. ಸುತ್ತಳತೆ ಮತ್ತು ವಿಸ್ತೀರ್ಣ, ಕಲಿಕಾಫಲ 10. ಸರಳ ಜ್ಯಾಮಿತಿ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕೊಟ್ಟಿರುವ ಮೂಲಮಾನದಿಂದ ಕಂಡುಹಿಡಿಯುವರು. ಮೊದಲಿಗೆ ಸುತ್ತಳತೆ, ಪೆರಿಮೀಟರ್. ಸುತ್ತಳತೆ ಎಂಬುದು ಯಾವುದೇ ಒಂದು ಸಮತಲಾಕೃತಿ ಅಥವಾ 2D ಆಕೃತಿಯ ಎಲ್ಲ ಬಾಹುಗಳ ಮೊತ್ತವಾಗಿರುತ್ತದೆ. 2D ಅಂದರೆ, ಡಿ ಅಂದರೆ ಡೈಮೆನ್ಷನ್ನು, ಎರಡು ಆಯಾಮಗಳಂತೇಳಿ. ಇಲ್ಲಿ ಚಟುವಟಿಕೆ 5.10.1, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚೆಲುವಿನ ಹಾಡಿ ಶಾಲೆಯ ವಿದ್ಯಾರ್ಥಿಗಳು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ಕೊಠಡಿಯ ಕಪ್ಪು ಹಲಗೆಯ ಸುತ್ತಲೂ ರೇಡಿಯಂ ಸ್ಟಿಕ್ಕರ್ ಅಂಟಿಸುವ ಮೂಲಕ ಅದನ್ನು ಸಿಂಗಾರಗೊಳಿಸಲು ತೀರ್ಮಾನಿಸಿದರು. ಕಪ್ಪು ಹಲಗೆಯ ಅಗಲ 4 ಮೀಟರ್ ಇದೆ, ಎತ್ತರ 2 ಮೀಟರ್ ಇದೆ. ಇದನ್ನು ಉದ್ದ ಅಗಲ ಅಂತ ಕರಿಬೋದು. 4 ಮೀಟರ್ ಅಗಲ, 2 ಮೀಟರ್ ಉದ್ದ. ಇಲ್ಲಿ ಕಪ್ಪು ಹಲಗೆಯ ಸುತ್ತಲೂ ಒಂದು ಸುತ್ತು ಅಂಟಿಸಲು ಬೇಕಾದ ರೇಡಿಯಂ ಸ್ಟಿಕ್ಕರ್ ಒಟ್ಟು ಉದ್ದವೆಷ್ಟು? 12 ಮೀಟರ್. ಪ್ರೇಕ್ಷಕರಲ್ಲಿ 4, 2, 4 ಮೀಟರ್, 2 ಮೀಟರ್, 6, 4, 10, 10, 2, 12, ಇದು ಸುತ್ತಳತೆ. ಈ ರೀತಿ 1 ಮೀಟರ್ ರೇಡಿಯಂ ಸ್ಟಿಕ್ಕರ್ ಬೆಲೆಯು ₹170 ಆದರೆ ಕಪ್ಪು ಹಲಗೆಯ ಸುತ್ತಲೂ ಅಂಟಿಸಲು ಬೇಕಾದ ಒಟ್ಟು ಬೆಲೆ ಎಷ್ಟು? 170 × 12, 2040 ರು ಆಗುತ್ತದೆ. ಯಾಕಂದರೆ ಈ ಕಪ್ಪು ಹಲಗೆಯ ಸುತ್ತಲೂ ಅಂಟಿಸಲು ರೇಡಿಯಂ ಸ್ಟಿಕ್ಕರು 12 ಮೀಟರ್ ಬೇಕು. ಇಲ್ಲಿ 1 ಮೀಟರ್ ರೇಡಿಯಂ ಸ್ಟಿಕ್ಕರ್ ಬೆಲೆ 170, ಹಾಗಾಗಿ 170 × 12 ಗುಣಿಸಿದರೆ 2010 ರು ಬರುತ್ತದೆ. ಇದೇ ರೀತಿ ಚಟುವಟಿಕೆ 5.10.2, ಜಮೀನಿಗೆ ತಂತಿ ಬೇಲಿ ಹಾಕುವುದು. ರಾಜು, ಚಾಂದಿನಿ ಮತ್ತು ಜೋಸೆಫ್ ರವರು ತಮ್ಮ ತಮ್ಮ ಜಮೀನಿನ ಸುತ್ತಲೂ ಕಂಬಗಳನ್ನು ನೆಟ್ಟು ತಂತಿ ಬೇಲಿಯನ್ನು ಹಾಕಲು ನಿರ್ಧರಿಸಿಕೊಂಡರು. ಚಟುವಟಿಕೆ 5.10.3,
ಚಟುವಟಿಕೆ 5.10.7 ಈ ಕೆಳಗೆ ನೀಡಿರುವ ವಿವಿಧ ಆಕೃತಿಗಳ ವಿಸ್ತೀರ್ಣಗಳನ್ನು ಪ್ರತಿ ಚಿತ್ರದ ಕೆಳಗೆ ಚದರ ಸೆಂಟಿಮೀಟರ್ಗಳಲ್ಲಿ ಖಾಲಿ ಇರುವ ಸ್ಥಳದಲ್ಲಿ ಬರೆಯಿರಿ. ಆವರಣದಲ್ಲಿ ಚೌಕಗಳನ್ನು ಎಣಿಕೆ ಮಾಡುವ ಮೂಲಕ ಇಲ್ಲಿ ಪ್ರತಿಯೊಂದು ಬಾಕ್ಸನ್ನು 1 ಸೆಂಟಿಮೀಟರ್ ಅಳತೆ ಬಾಕ್ಸ್ಗಳಾಗಿದೆ. ಹಾಗಾಗಿ ಚದರ ಸೆಂಟಿಮೀಟರ್ನಲ್ಲಿ ಬರೆಯಬಹುದು. ಈ ಚೌಕಗಳನ್ನು ಲೆಕ್ಕ ಹಾಕಿ ಎಣಿಸಿ ಸುತ್ತಳತೆ ಮತ್ತು ವಿಸ್ತೀರ್ಣ. ಚಟುವಟಿಕೆ 5.10.9 ನಿನ್ನ ಶಾಲೆಯಲ್ಲಿರುವ ಈ ಮುಂದಿನ ವಸ್ತುಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೀಟರ್ ಮತ್ತು ಸೆಂಟಿಮೀಟರ್ ಹಾಗೂ ವಿಸ್ತೀರ್ಣವನ್ನು ಚದರ ಮೀಟರು ಅಥವಾ ಚದರ ಸೆಂಟಿಮೀಟರ್ನಲ್ಲಿ ಮೂಲಮಾನವನ್ನು ಬರೆಯಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಈ ಸುತ್ತಳತೆಯನ್ನು ಮೀಟರ್ ಮತ್ತು ಸೆಂಟಿಮೀಟರ್ನಲ್ಲಿ ಮಾತ್ರ ಬರೀತೇವೆ. ಈ ವಿಸ್ತೀರ್ಣವನ್ನು ಚದರ ಮೀಟರ್ ಅಥವಾ ಚದರ ಸೆಂಟಿಮೀಟರ್ನಲ್ಲಿ ಬರೀಬೇಕಾಗತ್ತೆ. ನನ್ನ ಕಲಿಕೆ ಇದು ಸರಿ ಗುರುತನ್ನು ಹಾಕಬೇಕಾಗತ್ತೆ. ಈ ಮಾಹಿತಿ ನಿಯಮಿತ ಮತ್ತು ಅನಿಯಮಿತ ಆಕೃತಿಗಳ ಸುತ್ತಳತೆಯನ್ನು ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವುದನ್ನು ಕಲಿತಿರುವೆ. ವೆರಿ ಗುಡ್. ವಿಸ್ತೀರ್ಣ ಮತ್ತು ಸುತ್ತಳತೆಯ ನಡುವಿನ ನಿರ್ದಿಷ್ಟ ಸಂಬಂಧವನ್ನು ತಿಳಿಯಲು ಹೆಚ್ಚಿನ ವಿಷಯ ಸಂಪಾದಿಕರಿಸು. ಧನ್ಯವಾದಗಳು. ಶುಭವಾಗಲಿ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.